So the day has come, நம்ம டி பாஸ்ன பர்த்டே இவத்து. அண்ட் மோர் ஓவர் நம்ம ராபர்ட் ಚಿತ್ರದ ಟ್ರೇಲರು ಇವತ್ತು ಬಿಡುಗಡೆ ಆಗ್ತಿದೆ. ಆ್ಯಂಡ್ 10-3ಗೆ ಬರ್ತಿದೆ, ನಾವಿಲ್ಲಿ ಆಲ್ಮೋಸ್ಟ್ 10-2 ಇವಾಗ ಟೈಮು. ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ. ನನ್ನ ಜೊತೆ ಇವತ್ತು ಜಾಯ್ನ್ ಆಗಿರೋದು ಪ್ರಣವ್, ನನ್ನ ಕಾನ್ಸ್ಟೆಂಟ್ ಟ್ವಿಟರ್ ಹ್ಯಾಂಡ್ಲರ್ ಅಂತ ಹೇಳ್ಬೋದು. ವೆಲ್ಕಮ್ ಪ್ರಣವ್ ಇವತ್ತಿನ ಒಂದು ರಿಯಾಕ್ಷನ್ಗೆ. ಸೊ ಇಬ್ಬರು ಆ ಒಂದು ಟ್ರೇಲರ್ಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಕಾಂಬಿನೇಷನ್ನು. ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಒಂದು ಟ್ರೈಲರ್ಗೋಸ್ಕರ. ಸೊ ಪ್ರೀಮಿಯರ್ ವಿಲ್ ಬಿಗಿನ್ ಶಾರ್ಟ್ಲಿ ಅಂತ ಇದೆ. ಸೊ ನೋಡೋಣ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇವಾಗ ಕಮೆಂಟ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇದೆ ಆವಾಗಲಿಂದ. ತುಂಬ ಜನ ವಿಶೇಷನ ತಿಳಿಸ್ಕೊಡ್ತಾ ಇದ್ದಾರೆ ದರ್ಶನ್ ಸರ್ಗೆ. ಆ್ಯಂಡ್ ಎಕ್ಸೈಟಿಂಗ್ ಮೊಮೆಂಟ್ಸ್ ಅಂತ ಹೇಳ್ಬೋದು. ಓಕೆ, ಟೈಮರ್ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಮಾಸ್ ಟ್ರೈಲರ್ ಅಂತಲೇ ಹೇಳ್ಬೋದು ಇವತ್ತು. ಡೆಫಿನೆಟ್ಲಿ ಒಂದು ರೀತಿ ಹಬ್ಬನೇ, ಯಾಕಂದರೆ ದರ್ಶನ್ ಸರ್ ಅವರ ಬರ್ಡೇ. ಆ್ಯಂಡ್ ಈ ಒಂದು ಟ್ರೈಲರು ಮ್ಯಾಸಿವ್ ಮ್ಯಾಸಿವ್ ರೆಸ್ಪಾನ್ಸ್ ಕಾಣುತ್ತೆ ಇವತ್ತು. ಆ್ಯಂಡ್ ನಿಜವಾಗ್ಲೂ ಇಷ್ಟು ಕಂಟೆಂಟ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಪ್ರಣವ್, ನಿನಗೇನು ಅನ್ನಿಸ್ತು ಈ ಒಂದು ಟ್ರೈಲರ್ ಬಗ್ಗೆ? ಮೈಂಡ್ ಮೈ ಮೈಂಡ್ ವಾಸ್ ಬ್ಲೋನ್. ಹೇಳಬೇಕಂದ್ರೆ ಇಷ್ಟೊಂದು ಆ್ಯಡ್ ಮಾಡ್ತಾರೆ ಅಂತ ಟ್ರೈಲರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡು ಏನೋ ಸ್ವಲ್ಪ ಅಲ್ಲಿ ಬಿಟ್ಸ್ ಆ್ಯಡ್ ಮಾಡಿ ದೇ ಮೈಟ್ ರಿಲೀಸ್ ದ ಟ್ರೈಲರ್ ಅಂತ. ಬಟ್ ನೋಡಿದ್ರೆ ತುಂಬಾ ಟ್ರೈಲರ್ ಅಲ್ಲಿ ಆ್ಯಡ್ ಮಾಡಿದ್ರು. ಸೊ ತುಂಬಾ ಖುಷಿ ಕೊಡ್ತು ನನಗೆ ನೋಡಿ. ಯಾ, ಸೀರಿಯಸ್ಲಿ ನನಗೂ ಸಖತ್ ಖುಷಿ ಆಯಿತು, ಯಾಕಂದರೆ ತುಂಬ ನೀಟಾಗಿ ಕಟ್ ಮಾಡಿದ್ದಾರೆ ಟ್ರೈಲರ್ ಅಂತ ಹೇಳ್ಬೋದು. ಒಂದು ಮಾಸ್ ಫ್ಯಾನ್ಸ್ಗೆ ಹೆಂಗೆ ಅಪೀಲ್ ಮಾಡಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ಕಂಟೆಂಟ್ನೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಇನ್ನೊಂದು ಸತಿ ಟ್ರೈಲರ್ ನೋಡಬೇಕಾಗುತ್ತೆ ನಾವು ರಿವ್ಯೂ ಮಾಡಬೇಕಂದ್ರೆ. ಯಾಕಂದರೆ ಇತ್ತು ಕಂಟೆಂಟು ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಡಿ ಬಾಸ್ನ ಪ್ರೆಸೆನ್ಸು ಸ್ಕ್ರೀನ್ ಮೇಲೆ ಅದು ಎದ್ದು ಕಾಣ್ತಿತ್ತು. ಎಲ್ಲೋ ಒಂದು ಕಡೆ ಒಂದು ಕಲ್ಪನೆಗೆ ಹೊಟ್ಟೋಗಿದ್ದೆ ಈ ಒಂದು ಟ್ರೈಲರು ಥಿಯೇಟ್ರಲ್ಲಿ ನೋಡಿದರೆ ಹೇಗಿರ್ತಿತ್ತು ಅನ್ನೋದು. ಆಮೇಲೆ ಡೆಫಿನೆಟ್ಲಿ ರಾಬರ್ಟ್ ರಿಲೀಸ್ ಆಗಿದ್ದ ದಿವಸ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡೋದೇ ಒಂದು ಹಬ್ಬನೇ. ಸೊ ನಿಜವಾಗ್ಲೂ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ನೆನೆ ಪೊಗರು ಟೈಟಲ್ ಟ್ರ್ಯಾಕ್ ನೋಡಿದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇವತ್ತು ರಾಬರ್ಟ್ ಟ್ರೈಲರ್ ಈ ಮಟ್ಟಕ್ಕಿದೆ. ಸೊ ಎಲ್ಲೋ ಒಂದು ಕಡೆ KFI ಒಂದು ಮಟ್ಟಕ್ಕೆ ಅಂದರೆ ನಿಜವಾಗ್ಲೂ ಹಾಲಿವುಡ್ ಲೆವೆಲಿಗೆ ಕಾಂಪೀಟ್ ಮಾಡ್ತಿದೆ ಅನ್ನೋದು ಖುಷಿ ಆಗ್ತದೆ ನನಗೆ. ಈ ಟ್ರೈಲರ್ ಬಗ್ಗೆ ನಿನ್ನ ಒಂದು ರಿವ್ಯೂ ಲೈಕ್ ಶಾರ್ಟ್ ಆಗಿ 1 ಮಿನಿಟ್ ಅಲ್ಲಿ. ಸಪೋಸ್ ಇವಾಗ ಟ್ರೈಲರ್ ನೋಡಬೇಕು ಅಂದ್ರೆ ಡಿ ಬಾಸ್ ಇಸ್ ದ ಟಾಲ್ ಮ್ಯಾನ್ ಸ್ಟ್ಯಾಂಡಿಂಗ್ ಟ್ರೈಲರ್ ಅಲ್ಲಿ. ಅಂಡ್ ತುಂಬಾ ವಿಲನ್ಸ್ ಇದಾರೆ ನೀವು ಟ್ರೈಲರ್ ಅಲ್ಲಿ ನೋಡಿದ್ರೆ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅಷ್ಟೊಂದು ಕ್ಯಾಸ್ಟ್ ಅಂಡ್ ಕ್ರೂ ಬಿಟ್ಟು ಕೊಟ್ಟಿರ್ಲಿಲ್ಲ ಅವರು. ಬಟ್ ಟ್ರೈಲರ್ ಅಲ್ಲಿ ತುಂಬಾ ಜನ ತೋರಿಸಿದ್ದಾರೆ. ಸೊ ಗೊತ್ತಾಗುತ್ತೆ ದಟ್ ಡಿ ಬಾಸ್ ಇಸ್ ಗೋಯಿಂಗ್ ಟು ಫೈಟ್ ವಿತ್ ಟೂ ಮೆನಿ ವಿಲನ್ಸ್ ಇನ್ ದಿಸ್ ಮೂವಿ ಅಂತ. ಆಮೇಲೆ ಸಾಂಗ್ಸ್ ಕೂಡ ತುಂಬಾ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ ಅವರು. ಅದು ಜೈ ಆಂಜನೇಯ ಸಾಂಗ್ ಇರಲಿ, ಇಲ್ಲಾಂದ್ರೆ ಬಾ 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 ನಾ ರೆಡಿ. ಆ್ಯಂಡ್ ತುಂಬಾ ಇದು ಗನ್ಸ್ ಎಲ್ಲ ತೋರಿಸಿದ್ದಾರೆ ಫಿಲ್ಮ್ ಅಲ್ಲಿ. ಸೊ ಒಂದು ಆಕ್ಷನ್ ಪ್ಯಾಕ್ ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೊ ನೋಡೋಣ, ಈ ಒಂದು ಸಪ್ರೇಟ್ ಟ್ರೈಲರ್ ಬ್ರೇಕ್ ಡೌನ್ ಥರ ಮಾಡೋಣ ಇದಕ್ಕೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಸ್ ಕಂಟೆಂಟ್ ಇರುತ್ತೆ ಅಂತ ಗೊತ್ತಿತ್ತು. ಮಾಸ್ ವಿತ್ ಸ್ಟ್ರಾಂಗ್ ಕಂಟೆಂಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಡೆಫಿನೆಟ್ಲಿ ಒಂದು ಖುಷಿ ಒಳ್ಳೆಯ ವಿಚಾರನೇ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.